ಪ್ರಜಾಯತ್ನ ನ್ಯೂಸ್ ಗೆ ಸ್ವಾಗತ ನಾನು ಸುಪ್ರಿಯಾ ಇಂಡಿ ತಾಲೂಕಿನ ಚವಡಿಹಾಳ್ ಗ್ರಾಮದ ಶ್ರೀ ಭಾಗ್ಯವಂತಿ ಶಿಕ್ಷಣ ಸಂಸ್ಥೆಯ ಶಾಲಾ ಆವರಣದಲ್ಲಿ ಭಾಗ್ಯವಂತಿ ದೇವಿಯ ಮೂರ್ತಿ ಪ್ರಾಣ ಪ್ರತಿಷ್ಠಾಪನ ಹಾಗೂ ಕಳಸಾರೋಹಣ ಕಾರ್ಯಕ್ರಮದಲ್ಲಿ ಜರುಗಿತು ಈ ಕಾರ್ಯಕ್ರಮದ ಇಂಡಿ ತಾಲೂಕಿನ ಜನನಾಯಕರು ಹಾಗೂ ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಶ್ರೀ ಬಿ ಡಿ ಪಾಟೀಲ್ ಅವರು ಉದ್ಘಾಟನೆ ಮಾಡಿ ಮಾತನಾಡಿದರು ಮಾತನಾಡಿದ್ರೆ ಈಗಾಗಲೇ ರವಿ ಕಾರಪುರುಷರು ಮಾತಾಡಿದ್ದಾರೆ ಈ ಒಂದು ಶಾಲೆ ಬಹುತೇಕವಾಗಿ ಗ್ರಾಮೀಣ ಮಟ್ಟದಲ್ಲಿ ಹಿಂದುಳಿದಿರ್ತಕ್ಕಂಥ ಪ್ರದೇಶ ಇಲ್ಲಿ ಬಹಳ ನಾವು ನೋಡೋಕ್ಕಾಗಿ ಇಲ್ಲಿ ಪ್ರಾಥಮಿಕ ಶಾಲೆ ಮಾಡಿದ್ರು ಹೈಸ್ಕೂಲ್ ಮಾಡಿದ್ರು ಇವತ್ತೆಲ್ಲ ಕಷ್ಟಪಟ್ಟು ಒಂದು ಅತ್ಯಂತ ಒಂದು ಕೆಳಮಟ್ಟದಿಂದ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಇಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಬಂದಿರತಕ್ಕಂಥ ನಮ್ಮ ಈ ದಶವಂತ ಸಮಾಜದ ಹಿರಿಯರಾಗಿರ್ತಕ್ಕಂಥ ಶಾತಪ್ಪಣ್ಣವರು ಶಿವಣ್ಣವರು ಅನೇಕರು ಇವತ್ತು ಅವರು ಮಕ್ಕಳು ಅದಕ್ಕೆ ಕೈ ಜೋಡಿಸಿರ್ತಕ್ಕಂಥ ಈ ಊರಿನ ಹಿರಿಯರು ಹಾಗೂ ಎಲ್ಲ ಶಿಕ್ಷಕರು ಅವ್ರಿಗೆ ನಾನು ಉತ್ಪೂರ್ಕವಾಗಿರ್ತಕ್ಕಂಥ ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕಂದ್ರೆ ಇವತ್ತು ಬರೇ ಒಂದು ಪ್ರಾಥಮಿಕ ಶಾಲೆ ಮಾಡ್ಬೇಕಂದ್ರೆ ಎಷ್ಟೋ ದೊಡ್ಡ ಹೈರಾಣ ಅದ. ಅಂಥದ್ರಲ್ಲಿ ಇವತ್ತು ಅನೇಕ ರಾಜಕೀಯ ಮುಖಂಡರನ್ನ ಗಮನವನ್ನು ಅವ್ರಿಗೆ ಬೆನ್ನತ್ತಿ ದೊಡ್ಡ ಕಟ್ಟಡವನ್ನು ಮಾಡಿ ಅನೇಕ ತಮ್ಮ ಆಸ್ತಿಗಳನ್ನ ಈ ಸಂಸ್ಥೆಗೆ ಪಡೆಯಿಟ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಈ ಭಾಗಕ್ಕೆ ಶಿಕ್ಷಣದ ಕ್ರಾಂತಿಯನ್ನು ಬೆಳಗಿರ್ತಕ್ಕಂತ ಈ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂತ ನನ್ನ ಶಾಂತಪ್ಪಣ್ಣ ದಶವಂತ ಅವರಿಗೆ ಹಾಗೂ ಶಿಕ್ಷಕರಿಗೆ ಉತ್ಪೂರ್ವಕವಾಗಿರ್ತಕ್ಕಂತ ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕಂದ್ರೆ ಯಾವ ರೀತಿ ಈ ಅನೇಕ ಸಂಸ್ಥೆಗಳು ನಮ್ಮ ಇಂಡಿಯಾ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಇದ್ದೇವೆ. ಇವತ್ತು ನಮ್ಮ ಬೇಳಿ ಸಂಸ್ಥೆ ಆಗಿರ್ಬೋದು, ಅಂಜುಮಾನ ಸಂಸ್ಥೆಗಳಾಗಿರ್ಬೋದು, ಅನೇಕ ಸಂಸ್ಥೆಗಳು ಇವತ್ತು ಬೆಳೆದು ಆ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿ ಶಿಕ್ಷಣದ ಕ್ರಾಂತಿಯನ್ನ ಹತ್ತಿರ್ತಕ್ಕಂಥ ಆ ಸಂಸ್ಥೆಗಳು ನೋಡಿದೆವು. ಆದರೂ ಕೂಡ ನಮ್ಮ ಇಂಡಿ ತಾಲೂಕಿನಲ್ಲಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಈ ಚೌಡಾಳ ಗ್ರಾಮದಲ್ಲಿ ಇವತ್ತು ಶಾಲೆಯನ್ನು ಕಟ್ಟಿ ಇವತ್ತು ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಕ್ರಾಂತಿಯನ್ನ ಇವತ್ತು ಬಿತ್ತಿ ಮುಂದೆ ಉನ್ನತ ಮಟ್ಟಕ್ಕೆ ಶಿಕ್ಷಣಕ್ಕೆ ಹಾಗೂ ಐಎಎಸ್ ಆಫೀಸರ್ ಆಗಿರ್ತಕ್ಕಂಥ ಒಂದು ಸಂಸ್ಥೆಗೆ ಶಿಕ್ಷಣ ಪಡ್ತಕ್ಕಂಥ ಈ ಸಂಸ್ಥೆ ಇನ್ನಷ್ಟು ಹೆಮ್ಮರವಾಗಿ ಬೆಳೀಲಿ. ಅಲ್ಲದೆ ಇವತ್ತಿನ ದಿವಸ ಬರೀ ಇವತ್ತು ಶಾಲೆ ಇತ್ತು, ಆದರೆ ಇವತ್ತಿನ ದಿವಸ ಭಾಗ್ಯವಂತಿ ದೇವಿಯ ಒಂದು ಗುಡಿಯನ್ನ ಕಟ್ಟಿ ಪ್ರತಿಷ್ಠಾಪನೆ ಮಾಡಿ ಇಲ್ಲಿರ್ತಕ್ಕಂಥ ಈ ಭಾಗಕ್ಕೆ ಶಾಲೆಗಳಿಗಿರ್ತಕ್ಕಂಥ ಏನೇ ಒಂದು ಕುಂದುಕೊರತೆಗಳು ಏನೇ ಸಮಸ್ಯೆಗಳು ಅಷ್ಟೇ ಅಲ್ಲ, ಈ ಶಾಲೆಗಟ್ಟೆ ಅಲ್ಲ, ಈ ಭಾಗಕ್ಕೆ ಬಂದಿರತಕ್ಕಂಥ ಅನೇಕ ಆ ಕುಂದುಕೊರತೆಗಳು ಮತ್ತು ಸಮಸ್ಯೆಗಳು ಈ ಭಾಗ್ಯವಂತಿ ದೇವಿ ಪ್ರತಿಷ್ಠಾಪನೆ ಮೂಲಕ ನಿವಾರಣೆ ಆಗಲಿ ಎತ್ತಿಕೊಂಡು ಇಲ್ಲಿ ಬಂದಿರತಕ್ಕಂಥ ಅನೇಕ ಗ್ರಾಮಸ್ಥರಿಗಿರ್ಬೋದು, ರೈತರಿಗಾಗಿರ್ಬೋದು, ವಿದ್ಯಾರ್ಥಿಗಳೇ ಆಗಿರ್ಬೋದು, ಈ ಸಂಸ್ಥೆಯ ಮೂಲಕ ಈ ಶಿಕ್ಷಣ ಸಂಸ್ಥೆಗೆ ಬಂದಿರತಕ್ಕ ಅನೇಕ ಸಮಸ್ಯೆಗಳು ಭಾಗ್ಯವಂತಿ ದೇವಿ ದರ್ಶನದಿಂದ ಭಾಗ್ಯವಂತಿಯ ಪ್ರತಿಷ್ಠಾಪನೆಯಿಂದ ಎಲ್ಲ ನಮ್ಮ ನಿಮ್ಮೆಲ್ಲರ ಸಮಸ್ಯೆಗಳು ನಿವಾರಣೆ ಆಗಲಿ, ಆ ದೇವಿ ನಮ್ಮ ನಿಮ್ಮೆಲ್ಲರಿಗೂ ಸದಾ ಆಶೀರ್ವಾದ ಇರಲಿ ಅನ್ನೋ ಮೂಲಕ ನಮ್ಮನ್ನು ಕರೆಸಿ ಇವತ್ತ ಭೌತಿಕವಾಗಿ ನಾ ಇವತ್ತು ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತ್ ಹಿಡ್ಕೊಂಡು ನೋಡಕ್ ಬಂದಿದ. ಇವತ್ತ ಒಂದೇ ಕೋಲಿ ಇತ್ತು, ಆನಂತರ ಎರಡು ಕೋಲಿ ಕಟ್ಟಿದ್ರು. ಇವತ್ತು ತಾಲೂಕು ಪಂಚಾಯತಿ ನಮ್ಗೇನು ಅನುದಾನ ಕೂಡ ತಂದ್ರು, ಆಲಿ ಸರ್ ಹತ್ತು ನಮ್ಗೆ ಏನೇ ಬಂದು ಕೇಳೋದ ತಂದ್ರು. ಇವತ್ತು ನಾವು ಜಿಲ್ಲಾ ಪಂಚಾಯತ್ ಎಷ್ಟೇ ಸಾಧ್ಯ ಆದಷ್ಟು ಕೂಡ ಈ ಶಾಲೆಗೆ ನಮ್ಮಿಂದ ಅನೇಕ ಇವತ್ತು ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಕರು, ಟೋಲ್ ಮಾಲೀಕರು, ಅನೇಕ ರಾಜಕೀಯ ಮುಖಂಡರು ಸಹಾಯವನ್ನ ಈ ಸಂಸ್ಥೆಗೆ ಕೊಟ್ಟಿದ್ದಾರೆ. ಇನ್ನಷ್ಟು ಈ ಸಂಸ್ಥೆ ಉನ್ನತ ರಂಗದಲ್ಲಿ ಇವತ್ತು ಕಾಲೇಜುಗಳಾಗಲಿ, ಅನೇಕ ಪದವಿ ಪೂರ್ವ ಕಾಲೇಜುಗಳು, ಪದವಿ ಕಾಲೇಜುಗಳು, ಐ ಟಿ ಐ ಕಾಲೇಜುಗಳಾಗಲಿ, ಈ ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ನಮ್ಮ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಇವತ್ತ ಇನ್ನಷ್ಟು ಮಾದರಿಯಾಗಿ ಶಿಕ್ಷಣ ಸಂಸ್ಥೆ ಹೊರಹೊಮ್ಮಲಿ ಅನ್ನೋ ಮೂಲಕ ಇವತ್ತು ನಮ್ಮ ಡಿ ಡಿ ಸಮಾಜ ಕಲ್ಯಾಣ ಅಧಿಕಾರಿಗಳು ಬಂದಿದ್ದಾರೆ, ಅವರು ಕನ್ನೋಳಿ ಸಾಹೇಬರು, ನಮ್ಮ ಜಿಲ್ಲೆಯವರು ಬಹುತೇಕವಾಗಿ ಈ ಶಾಲೆ ಮೇಲೆ ಇನ್ನಷ್ಟು ಅವರ ಆಶೀರ್ವಾದ ಇರಲಿ ಅನ್ನೋ ಮೂಲಕ ಆ ಶುಭ ಹಾರೈಸಿ ನನ್ನ ಕರೆಸಿ ಇವತ್ತು ಉದ್ಘಾಟನೆ ಮಾಡುವ ಮೂಲಕ ನಮ್ಮ ಪೂಜ್ಯರಿಂದ ಒಂದು ಆಶೀರ್ವಾದವನ್ನ ಆ ಒಂದು ಪಡೀಲಿಕ್ಕೆ ನಮ್ಮನ್ನು ಕರೆಸಿ ಆ ಒಂದು ಆಶೀರ್ವಾದ ಮಾಡಿದ್ರೆ ಈ ಸಂಸ್ಥೆ ಇನ್ನಷ್ಟು ಶುಭವಾಗಿ ಬೆಳೀಲಿ ಅನ್ನೋ ಮೂಲಕ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿರಂತರ ಸುದ್ದಿಗಾಗಿ ಪ್ರಜಾಯತ್ನ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ನಿರಂತರ ಸುದ್ದಿಗಳನ್ನು ವೀಕ್ಷಿಸಿ.